श्रीगुरुभ्यो नमः हरिः ओं जन्माद्यस्य यतोऽन्वयादितरतश्चर्थेष्वभिज्ञस्वराट् तेने ब्रह्महृदा य आदिकवये मुह्यन्तियं सूरयः तेजो वारिमृतां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि यतो जन्माद्यस्य श्रुतिसुनयमानैकविषयात् स्वतन्त्रस्तन्त्रज्ञो गुरुरपि गुरोर्यश्च जगतां प्रकटमिह वेत्तुं सुमनसः मुकुन्दं ध्यायेम अपहतकुहकं तं स्वमहसा आनन्दतीर्थविजयतीर्थौ प्रणम्य मस्करिवरवन्द्यौ तयोः कृतिं स्फुटम् उपजीव्य प्रवच्मि भागवतपुराणम् ब्रह्मचर्यहरिप्रीतिसुविद्यावादशालिनः इष्टदान् कष्टहर्तृन्नः विद्यामान्यान् मुनीन् नुमः वेदां ततर्कादिविदग्धबुद्धिं विद्याप्रसारे अर्पितजीवितं मुदा कृष्णप्रियं धीरम् अदीनभाषणं न युदारं विबुधेशयोगिनम् योगिनं दुष्टवादीभपञ्चास्यान्मध्वशास्त्रप्रवर्तकान् विश्वप्रियमुनीन् वन्दे मम विद्यागुरून् सदा पृथिवीमण्डलमध्यस्थाः पूर्णबोधमदानुगाः वैष्णवाः विष्णुहृदयाः तन्नमस्ये गुरून् मम श्रीगुरुभ्यो नमः हरिः ओम् <coughs> भागवत चिन्तकरे नावेल्ला ये ಈ ಭಾಗವತದ ಚಿಂತನೆಯನ್ನು ಆರಂಭ ಮಾಡಿದ್ದೇವೆ ವಿಜಯಧ್ವಜಸ್ವಾಮಿಗಳು ಹೇಳಿರುವ ನಿಟ್ಟಿನಲ್ಲಿ ಜ್ಞಾನಾರ್ಜನೆಯನ್ನು ಮಾಡಲಿಕ್ಕೆ ಅಂತ ನಾವೆಲ್ಲ ಹೊರಟಿದ್ದೇವೆ ಅದರಲ್ಲಿ ವಿಜಯಧ್ವಜ ಸ್ವಾಮಿಗಳು ಬೆಳೆಸಿರುವಂತಹ ಶಬ್ದಗಳು ಮೊದಲನೆಯದು ಅಥಾ ಅಂತ ವೇದವ್ಯಾಸ ದೇವರ ಅವತಾರದ ಹಿನ್ನೆಲೆಯನ್ನು ಹೇಳ್ತಾಗಿದ್ದಾರೆ ದೇವರು ಅವತಾರ ಮಾಡಿದ ಮೇಲೆ ಭಾಗವತ ಬರಿಬೇಕಾದ್ರೆ ಮಂಗಳಾಚರಣೆಯನ್ನು ಯಾಕೆ ಮಾಡಿದ್ರು ದೇವರಾಗಿದ್ದುಕೊಂಡು ಅಂತ ಪ್ರಶ್ನೆ ಬಂದಾಗ ಅದಕ್ಕೆಲ್ಲ ಉತ್ತರವನ್ನು ಹೇಳಲಿಕ್ಕೆ ಅಂತ ವಿಜಯಧ್ವಜ ಸ್ವಾಮಿಗಳು ಆರಂಭ ಮಾಡಿದ್ದಾರೆ ಆರಂಭದಲ್ಲಿ ಆ ಗ್ರಂಥವನ್ನು ಆರಂಭ ಮಾಡಬೇಕಾದ್ರೆ ಅವರು ಬೆಳೆಸಿರುವಂತಹ ಶಬ್ದ ಅಥಾ ಹಾಗೆ ಅಂತ ಬೇರೆ ಬೇರೆ ರೀತಿಯಾಗಿರುವಂತಹ ಅರ್ಥಗಳನ್ನು ನಾವೆಲ್ಲ ನೋಡಿದ್ವಿ ಆಮೇಲೆ ಅಂದರೆ ಯೋಗ್ಯತೆ ಬಂದ ಮೇಲೆ ಆಮೇಲೆ ಆಮೇಲೆ ಮಂಗಳಾರ್ಥ ವಾದಿರಾಜಸ್ವಾಮಿಗಳು ಅಥಾ ಶಬ್ದಕ್ಕೆ ಎಷ್ಟು ಶಕ್ತಿ ಇದೆ ಅಂದರೆ ಹೇಗೆ ಶಂಖ ನಾವು ಓದಿದರೆ ಎಷ್ಟು ಶಕ್ತಿ ಇದೆ ಅಷ್ಟು ಶಕ್ತಿ ಅಥಾ ಅಂತ ಹೇಳೋದಕ್ಕಿದೆ ಪ್ರಾಯಶಃ ಅದಕ್ಕೇನೋ ಏನು ನಾವು ಹೇಳುವಾಗ ಅತ್ತ 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 ಅಂತೀವಿ ಮಗುವನ್ನು ಆಡಿಸಬೇಕಾದ್ರೆ ಅದು ಪ್ರಾಯಶಃ ಅಥ 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 ಆಗಬೇಕಾ ಅಂತ ಅಷ್ಟು ಒಳ್ಳೆಯ ಶಬ್ದ ಅಥ ಎನ್ನುವಂತಹ ಶಬ್ದ ನಮಗೆಲ್ಲ ಗೊತ್ತಿಲ್ಲ ಅಷ್ಟೆ ಗೊತ್ತಿದ್ದು ಅದನ್ನು ನಾವು ಉಪಯೋಗಿಸಿದ್ವಿ ಅಂತ ಹೇಳಿದರೆ ಅದು ಶಕ್ತಿಯನ್ನು ಕೊಡುತ್ತೆ ಅಂತೂ ಈ ಒಳ್ಳೆ ಮಂಗಳಮಯವಾಗಿರುವಂತಹ ಅಥ ಅಂತ ಶಬ್ದದಿಂದ ಆರಂಭ ಮಾಡುತ್ತಾಗಿದ್ದಾರೆ ಅದು ಅಥ ಅಂತ ಹೇಳಿದ್ದು ಮತ್ತೊಂದು ರೀತಿಯಲ್ಲಿ ತೆರೆದುಕೊಳ್ಳುತ್ತೆ ಯಾಕೆ ಅಥ ಅಂತ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ ವಿಜಯಧ್ವಜಸ್ವಾಮಿಗಳು ಅಂತ ದೇವರು ಸೃಷ್ಟಿ ಮಾಡಿದ ಸೃಷ್ಟಿ ಮಾಡುವಾಗ ಅವನ ಬಾಯಿಂದ ಬಂದಂತಹ ಶಬ್ದಗಳು ಅಥ ಅತಃ ಮೊದಲಿಗೆ ಅಕಾರ ಬಂತು ದೇವರ ಬಾಯಿಂದ ನೋಡಿ ಸಂಸ್ಕೃತ ವ್ಯಾಕರಣ ಸಂಸ್ಕೃತದಲ್ಲಿ ಇರುವಂತಹ ಅಕ್ಷರಗಳು ಎಷ್ಟು ಚೆನ್ನಾಗಿ ಸಂಬದ್ಧ ಆಗಿದೆ ಅಂತ ಹೇಳಿದರೆ ಎಷ್ಟು ಚೆನ್ನಾಗಿ ಜೋಡಿಸಲ್ಪಟ್ಟಿದೆ ಅಂತ ಹೇಳಿದರೆ ಮೊದಲಿಗೆ ದೇವರ ಬಾಯಿಂದ ಬಂದಿರೋ ಶಬ್ದ ಅದು ಆ ಅಂತ ದೇವರ ಬಾಯಿಂದ ಬಂದಿರೋ ಎರಡನೇ ಶಬ್ದ ಅಥ ಥಾ ಹಾಗೆ ಮೊದಲಿಗೆ ಮೊದಲಿಗೆ ಆಮೇಲೆ ಥಾ ಹಾಗೆ ಅಂತ ಪ್ರಾಚೀನ ಶಬ್ದಗಳು ಇವು ಅಂದರೆ ಇರುವ ಶಬ್ದಗಳಿಗೆಲ್ಲ ಅತ್ಯಂತ ಪ್ರಾಚೀನ ಅಕಾರ ಆಕಾರವಾದರೂ ದೇವರ ಬಾಯಿಂದ ಮೊದಲು ಯಾಕೆ ಬಂತು ಅಂತ ಹೇಳಿದರೆ ಅದಕ್ಕೆ ಕಾರಣವನ್ನ ಭಗವಂತನೇ ಪುರಾಣದಲ್ಲಿ ಹೇಳ್ತಾನೆ ಏನು ಅಂದರೆ ಅಕಾರಃ ಸರ್ವ ವಾಕ್ ಆತ್ಮ ಅಂತ ಹೇಳ್ತಾನೆ ಎಲ್ಲ ಶಬ್ದಗಳನ್ನು ಬೆಳೆಸಿದಾಗ ಯಾವ ಅರ್ಥಗಳೆಲ್ಲ ಬರುತ್ತೋ ವಿಶ್ವದಲ್ಲಿರುವಂತಹ ಸಕಾಲ ಅರ್ಥಗಳೂ ಕೂಡ ಆಕಾರದಿಂದ ಹೇಳಲ್ಪಟ್ಟಿದೆ ಅಲ್ಲ ಮತ್ತೆ ಗೊತ್ತಾಗ್ತಾ ಇಲ್ಲ ಅಲ್ಲ ಗೊತ್ತಾಗ್ತಾ ಇಲ್ಲ ಯಾಕೆ ಅಂತ ಹೇಳಿದರೆ ನಾವು ಕಲ್ತಿಲ್ಲ ಅಷ್ಟೇ ಈಗ ನಾವು ಕಲಿತ್ವಿ ಅಂತ ಹೇಳಿದರೆ ಗೊತ್ತಾಗುತ್ತೆ ಜ್ಞಾನ ಇತ್ತು ಅಂತ ಹೇಳಿದರೆ ಎಲ್ಲ ಅರ್ಥಗಳು ಕೂಡ ನಮ್ಮ ನಮ್ಮ ಯೋಗ್ಯತೆಗೆ ತಕ್ಕಂತೆ ಹೊಳೆಯುತ್ತೆ ಇವತ್ತು ನಾವೇನಾಗಿದೆ ನಮ್ಮದು ಪಾಶ್ಚಾತ್ಯ ಸಂಸ್ಕೃತಿಯ ಪ್ರಭಾವ ಅದರಿಂದ ನಾವು ಸರಿಯಾಗಿ ಕಲಿತಿಲ್ಲ ಅಷ್ಟೆ ಆದರೆ ಆ ಅಂತ ಒಂದು ಹೇಳಿದ್ದರಿಂದ ಸಕಲ ಉಚ್ಚಾರಣೆಗಳನ್ನೂ ಮಾಡಿದಂತಾಯಿತು ಅಕಾರಃ ಸರ್ವವಾಗಾತ್ಮ ಹೇಗೆ ಆ ಅಂದರೆ ಆ ಅಂದರೆ ಮೊದಲಿಗೆ ಅನಂತ ಅ ಇತಿ ವಿಷ್ಣು ಯಾಕೆ ದೇವರು ಅನಂತ ಏನು ಅನಂತ ಅಂತ ಹೇಳಿದರೆ ಅನಂತ ಅಂತ ಹೇಳಿದರೆ ತೂದಿ ಇಲ್ಲದವ ಆರಂಭವೂ ಇಲ್ಲ ಕೊನೇನೂ ಇಲ್ಲ ಯಾವ ರೀತಿಯಲ್ಲಿ ಅನಂತ ದೇವರು ಗುಣಗಳಿಂದ ಅನಂತ ಎಲ್ಲರಿಗೂ ಕೂಡ ಒಳ್ಳೆಯದು ಮಾಡಬೇಕು ಕಲ್ಯಾಣ ಗುಣಗಳು ಎಲ್ಲರಿಗೂ ಕಲ್ಯಾಣ ಆ ಕಲ್ಯಾಣ ಮಾಡಬೇಕು ಅಂತ ಆಲೋಚನೆ ಬರೋದೇ ಕಲ್ಯಾಣ ಗುಣ ಅದರಿಂದ ಅನಂತ ಅಂದರೆ ದೇವರು ಯಾವತ್ತೂ ಕೂಡ ನಮಗೆ ಒಳ್ಳೆಯದನ್ನೇ ಮಾಡುತ್ತಾಗಿದ್ದಾನೆ ಅಲ್ಲ ಮತ್ತು ಕೆಟ್ಟದಾಗತ್ತೆ ಅಲ್ಲ ಜೀವನದಲ್ಲಿ ಅದು ಕೆಟ್ಟದಾಗೋದು ನಮ್ಮ ಪ್ರಾರಬ್ಧ ಅದನ್ನು ಕೂಡ ದೇವರೇ ಕಮ್ಮಿ ಮಾಡೋದು ಅದರಿಂದ ಅನಂತ ಎಷ್ಟಾಗುತ್ತೋ ಅಷ್ಟೇ ಕಮ್ಮಿ ಮಾಡುತ್ತಾನೆ ಜ್ಞಾನದಿಂದ ಅನಂತ ಶಕ್ತಿಯಿಂದ ಅನಂತ ಹಾಗೆ ಯಾವ ಯಾವ ಒಳ್ಳೆ ರೀತಿಯಲ್ಲಿ ಅನಂತ್ಯ ಇದೆಯೋ ಲೋಕದಲ್ಲಿ ಅಂತಹ ಎಲ್ಲ ಅನಂತ್ಯಗಳು ದೇವರಲ್ಲಿ ಇದೆ ಆ ಅನಂತ್ಯದಲ್ಲಿ ಒಂದು ಅಕ್ಷರಗಳ ಜೋಡಣೆಯಿಂದ ಬರುವಂತಹ ಅರ್ಥಗಳು ಶಬ್ದಗಳಿಂದ ಬರುವಂತಹ ಅರ್ಥಗಳು ಆ ಅರ್ಥಗಳು ಏನೇನು ಅಂತ ಇದೆಯೋ ಅನಂತವಾಗಿರುವ ಅನಂತ ಆಗಿರುವಂತಹ ಅರ್ಥಗಳು ಆ ಅನಂತ ಅರ್ಥಗಳು ದೇವರಲ್ಲಿ ಕೊಡುತ್ತೆ ಎಲ್ಲ ಒಳ್ಳೆ ರೀತಿಯಲ್ಲಿ ಅದಕ್ಕೆ ಆ ಮತ್ತೊಮ್ಮೆ ಆ ಅಂದರೆ ಅಭಾವ ಯಾವುದರ ಅಭಾವ ದೋಷಗಳ ಅಭಾವ ಈ ಅನಂತ ಅರ್ಥಗಳು ಎಲ್ಲ ಒಳ್ಳೆ ರೀತಿಯಲ್ಲಿ ದೇವರಲ್ಲಿ ಕೂಡುತ್ತೆ ಎದುರಿಗೆ ಯಾರೊಬ್ಬ ಕಳ್ಳ ಹೋಗ್ತಾಗಿದ್ದಾನೆ ಅವನನ್ನು ನೋಡಿ ಕಳ್ಳ ಅಂತ ಹೇಳಿದ್ವಿ ಹೌದು ಕಳ್ಳ ಅಂದರೂ ದೇವರೇನೆ ಹರಿರ್ಯಾತಿ ಹರಿರ್ಯಾತಿ ಕಳ್ಳ ಹೋಗ್ತಾಗಿದ್ದಾನೆ ಕಳ್ಳ ಹೋಗೋದನ್ನು ನೋಡಿ ನಾವು ನೋಡು ಅಲ್ಲಿ ಹರಿ ಹೋಗ್ತಾ ಇದ್ದಾನೆ ಹಾಗೆ ಅಂತ ಹೇಳಿದ್ವಿ ಅಯ್ಯೋ ದೇವರ ನಿಂದನೆ ಮಾಡಿದಂತಾಯ್ತಲ್ಲ ಕಳ್ಳನನ್ನು ನೋಡಿ ಹರಿ ಅಂತ ಹೇಳಿದ್ರಿ ಇಲ್ಲ ಹರಿ ಅಂದರೆ ಏನು ಗೊತ್ತಾ ಕಳ್ಳ ನಮ್ಮ ಪಾಪಗಳನ್ನು ಕದಿಯುವ ಕಳ್ಳ ದೇವರು ನಮ್ಮ ಪಾಪಗಳನ್ನು ಕದಿಯುವ ಕಳ್ಳ ನಮಗೆ ಗೊತ್ತಿಲ್ಲದೇ ನಮ್ಮ ಮೇಲೆ ಪ್ರೀತಿ ಮಾಡುವ ಕಳ್ಳ ನಾವು ಮಕ್ಕಳನ್ನು ಮುದ್ದು ಮಾಡುವಾಗ ಹೇಳೋದಿದೆ ಕಳ್ಳ ನಂಗೆ ಗೊತ್ತು ನೀನೇನು ಮಾಡ್ತಾಗಿದ್ದಿ ಅಂತ ಆ ಕಳ್ಳ ದೇವರು ಹೀಗೆ ಕೆಟ್ಟ ಶಬ್ದಗಳು ಕೂಡ ದೇವರಲ್ಲಿ ಒಳ್ಳೆಯದಾಗಿ ಪರಿಣಾಮ ಆಗತ್ತೆ ಅದರಿಂದ ಅಕಾರ ಸರ್ವವಾಗಾತ್ಮ ಆನಂತೇನ ಚ ಅವ ಅನಂತ ಅಂತ ಹೇಳುವುದಕ್ಕೂ ಅಕಾರವೇ ಅಭಾವ ಅವನಲ್ಲಿ ದೋಷಗಳು ಇಲ್ಲ ಅಂತ ಹೇಳುವುದಕ್ಕೂ ಅಕಾರವೇ ದೇವರು ಕೊಲೆಗಾರ ಹೌದು ದೇವರು ಕೊಲೆಗಾರ ಸಂಸಾರವನ್ನು ಕೊಲ್ತಾನೆ ನಮಗೆ ಯಾವುದು ಕೆಟ್ಟದ್ದು ಸಂಸಾರ ಸಂಸಾರವನ್ನು ಕೊಲ್ತಾನೆ ಮತ್ತು ಮೋಕ್ಷವನ್ನು ಕೊಡ್ತಾನೆ ನಮಗೆ ಬಂದಿರುವಂತಹ ಅಜ್ಞಾನವನ್ನು ಕೊಲ್ತಾನೆ ದೇವರು ನಿಜವಾದ ತಿಳುವಳಿಕೆಯನ್ನು ಕೊಡ್ತಾರೆ ದೇವರು ಯಾವತ್ತೂ ಕೂಡ ನಮಗೆ ಭ್ರಾಂತಿ ಆಗಲಿ ಅಜ್ಞಾನ ಆಗಲಿ ಬೇಕಂತಲೇ ಕೊಡುವುದಲ್ಲ ಅವ ತೆಗಿಲಿಕ್ಕೇನೆ ಪ್ರಯತ್ನ ಮಾಡೋದು ವಿಜ್ಞಾನ ರೋಚಿಹಿ ವೇದವ್ಯಾಸ ದೇವರ ಬಗ್ಗೆ ಹೇಳುವಾಗ ಧ್ಯಾನ ಶ್ಲೋಕದಲ್ಲಿ ತಂತ್ರಸಾರ ಸಂಗ್ರಹದಲ್ಲಿ ಆಚಾರ್ಯರು ಹೇಳ್ತಾರೆ ದೇವರು ಯಾರು ಗೊತ್ತಾ ವಿಜ್ಞಾನ ರುಚಿ ಅವ ವಿಶೇಷವಾದ ಜ್ಞಾನದ ಕಿರಣಗಳಿಂದ ತುಂಬಿರುವವ ಅವನನ್ನು ಯಾರು ನಂಬಿಕೊಳ್ತಾರೋ ಅವರಿಗೂ ಕೂಡ ವಿಶೇಷ ಜ್ಞಾನವನ್ನು ಕೊಡುವವ ಅಜ್ಞಾನವನ್ನು ಭ್ರಾಂತಿಯನ್ನು ತೆಗೆಯುವವ ದೇವರಿಗೆ ಒಂದು ಹೆಸರು ಇದರಲ್ಲಿ ಬರ್ತದೆ ಅಲ್ಪಮತಿ ಜನ ದಯಾಳುಹು ಅಂತ ಕರೀತಾರೆ ವೇದವ್ಯಾಸದೇವ ಅವರಿಗೊಂದು ಬಿರುದು ದೇವರಿಗೆ ಹಯಗ್ರೀವ ದೇವರಾದರೆ ಹೇಗೆ ಗೊತ್ತುಂಟಾ ಲಕ್ಷ್ಮ್ಯಾ ಬ್ರಹ್ಮ ರುದ್ರಾದಿಗಳೆಲ್ಲ ಯಾವಾಗಲೂ ಅವನನ್ನು ಭಕ್ತಿಯಿಂದ ಪ್ರೀತಿ ಮಾಡ್ತಾಗಿರ್ತಾರೆ ಭಕ್ತಿಯಿಂದ ಸೇವೆ ಮಾಡ್ತಾಗಿರ್ತಾರೆ ಲಕ್ಷ್ಮ್ಯಾ ಅಮೃತೇನ ಸತತಂ ಪರಿಶುಚ್ಯಮಾನ ಲಕ್ಷ್ಮೀ ದೇವಿ ಯಾವಾಗಲೂ ಕೂಡ ದೇವರ ದೇವರಿಗೆ ಸೇವೆ ಮಾಡ್ತಾಗಿರ್ತಾಳೆ ಎತ್ತರ ಅದು ದೇವತೆಗಳ ಎತ್ತರ ವೇದವ್ಯಾಸ ದೇವರು ಹೇಗೆ ಗೊತ್ತುಂಟಾ ಅಲ್ಪಮತಿ ಜನ ದಯಾಲುಹು ಬೇಕಲ್ಲ ಯಾರಾದರೂ ಪಾಠ ಮಾಡಲಿಕ್ಕೆ ಅದಕ್ಕೆ ವೇದವ್ಯಾಸ ರೂಪದಿಂದ ಬಂದ ದೇವರು ಯದ್ಯಪಿ ಅವನು ದೇವರೇ ಅವನು ಎತ್ತರವೇ ಆದರೆ ಆ ಹಯಗ್ರೀವ ಎತ್ತರಕ್ಕೆ ದೇವತೆಗಳಿಗೂ ಕೂಡ ದೇವತೆಗಳು ಮುಖ್ಯ ಅಧಿಕಾರಿಗಳು ವೇದವ್ಯಾಸ ದೇವರು ದೇವತೆಗಳು ಮುಖ್ಯ ಅಧಿಕಾರಿಗಳಾದ್ರೂ ಈ ಚಿಕ್ಕವರು ಅಲ್ಪಮತಿ ದಯಾಲುಹು ಅಲ್ಪಮತಿ ಜನ ದಯಾಲು ನಮ್ಮಂತಹ ಅಲ್ಪಮತಿಗಳಿಗೆ ಅವ ದಯೆ ತೋರಿಸಿ ನಮಗೂ ಕೂಡ ಒಂದು ಚೂರು ನಮ್ಮ ಯೋಗ್ಯತೆ ಎಷ್ಟೋ ಅಷ್ಟು ವಿಜ್ಞಾನವನ್ನು ಕೊಡುವವ ವಿಜ್ಞಾನ ರೋಚಿಹಿ ಅಂತ ಹಾಗಾದರೆ ದೇವರು ಕೊಲೆಗಾರ ನಮ್ಮ ಅಜ್ಞಾನವನ್ನು ನಾಶ ಮಾಡುವ ಕೊಲೆಗಾರ ನಮ್ಮ ದುಃಖವನ್ನು ನಾಶ ಮಾಡುವ ಕೊಲೆಗಾರ ಆದರೆ ಸುಖವನ್ನು ಕೊಡುವವ ಆದರೆ ಹೊರಗೆ ಬರೋಲ್ಲ ನಾಲ್ಕು ಜನರ ಎದುರಿಗೆ ತೋರಿಸಿಕೊಳ್ಳಲ್ಲ ಜ್ಞಾನಿಗಳ ಮಧ್ಯದಲ್ಲಿ ಮಾತ್ರ ತನ್ನ ದಾಸರು ಅಂತ ಯಾರಿರ್ತಾರೆ ತನ್ನ ಭಕ್ತರು ಅಂತ ಯಾರಿರ್ತಾರೆ ಅವರ ಮಧ್ಯದಲ್ಲಿ ಮಾತ್ರ ಆಟ ಆಡುವವ ಕಳ್ಳ ಹೊರಗೆ ಬರೋಲ್ಲ ಕತ್ತಲೆಯಲ್ಲಿರುವವ ಅಜ್ಞಾನಿಗಳಿಗೆ ಕತ್ತಲೆಯಲ್ಲಿರುವವ ಕಳ್ಳ ಯಾವಾಗಲೂ ಕತ್ತಲೆಯಲ್ಲಿರ್ತಾನೆ ಹೀಗೆಯೇ ದೇವರು ಆಕಾರ ಅಂದರೆ ಯಾವ ಯಾವ ಶಬ್ದಗಳು ಇವೆಯೋ ಅವುಗಳ ಎಲ್ಲ ಅರ್ಥವನ್ನು ಗುಣತ್ವೇನ ತನ್ನಲ್ಲಿ ಇಟ್ಟುಕೊಂಡಿರುವವ ಏನು ಬೇಕಾದರೂ ಏನು ಬೇಕಾದರೂ ಹೇಳ್ರಿ ದೇವರನ್ನು ದೇವರನ್ನು ಕಳ್ಳ ಅಂತ ಹೇಳ್ರಿ ಕೊಲೆಗಾರ ಅಂತ ಹೇಳ್ರಿ ಹೊಲೆಯ ಅಂತ ಹೇಳ್ರಿ ಏನು ಬೇಕಾದರೂ ಹೇಳ್ರಿ ಎಲ್ಲ ದೇವರ ಹೆಸರೇ ಇಷ್ಟು ಒಂದು ಸುಂದರವಾದ ರೀತಿಯಲ್ಲಿ ಹಾಗಾದರೆ ಮೊದಲಿಗೆ ಅವ ಆ ಅಂದ ಆಮೇಲೆ ಠ ಅಂದ ಥಾ ಎನ್ನುವಂಥದ್ದು ಅದು ಥಕಾರ ಮತ್ತು ತಕಾರ ಎರಡು ಕೂಡ ಅಥ ಮತ್ತು ಅಥ ಥಕಾರ ಉಂಟಲ್ವಾ ಥತು ಪ್ರಾಣಾತ್ಮಕವು ಪ್ರೋಕ್ತೌ ಅಂತ ಹೇಳಿದರೆ ಅದರಿಂದ ಪ್ರತಿಪಾದ್ಯವಾಗಿರುವಂತಹ ದೇವತೆ ಅದು ಮುಖ್ಯ ಪ್ರಾಣ ದೇವರು ನಾನು ಒಂದು ವಿಷಯ ಹೇಳ್ತೇನೆ ನೀವು ನೀವು ಎಷ್ಟು ವಿಶ್ವಾಸ ಇಟ್ಟು ಅದನ್ನು ಅನುಸರಿಸ್ತೀರೋ ಅಷ್ಟು ಅಷ್ಟು ಫಲ ನೀವು ನೀವು ಕಾಣ್ತೀರಿ ಅಷ್ಟೇ ಇನ್ನು ಇದನ್ನು ನನಗೆ ಸಾಧಿಸಿ ತೋರಿ ಈಗ ನನಗೆ ಸಕ್ಕರೆ ಸಿಹಿ ಅಂತ ನಾನು ಹೇಳ್ಬೋದು ಸಿಹಿ ತೋರಿಸ್ರಿ ನನಗೆ ಅಂದರೆ ನಾನು ಹೇಗೆ ತೋರಿಸೋದು ನೀವು ತಿಂದು ನಿಮ್ಮ ನಾಲಿಗೆ ಸರಿಯಾಗಿತ್ತು ಅಂತ ಹೇಳಿದರೆ ಸಿಹಿಯನ್ನು ಅನುಭವಿಸ್ಬೇಕಷ್ಟೆ ಈಗ ಪ್ರತಿಯೊಂದು ಅಕ್ಷರಕ್ಕೂ ಪ್ರತಿಯೊಂದು ಸ್ವರಕ್ಕೂ ಪ್ರತಿಯೊಂದು ಶಬ್ದಕ್ಕೂ ಪ್ರತಿಯೊಂದು ವಾಕ್ಯಕ್ಕೂ ಪ್ರತಿಯೊಂದು ಛಂದಸ್ಸಿಗೂ ಪ್ರತಿಯೊಂದು ಗ್ರಂಥಕ್ಕೂ ತತ್ವಗ್ರಂಥಕ್ಕೂ ಒಂದೊಂದು ಅಭಿಮಾನಿ ದೇವತೆ ಅಂತ ಇದ್ದಾರೆ ಬೇರೆ ಬೇರೆ ದೇವತೆಗಳು ಇದ್ದಾರೆ ನಮಗೆ ಯಾವುದೋ ಒಂದು ವಿಷಯ ಅರ್ಥ ಆಗ್ತಾ ಅಂತ ಇಟ್ಕೊಳ್ಳಿದ್ದು ನಾನು ತುಂಬ ಸಲ ಪ್ರಯೋಗ ಮಾಡಿದ್ದಿದೆ ನನಗೆ ಅಂತೂ ಅನುಭವಕ್ಕೆ ಬಂದಿದೆ ಅದರಿಂದ ನಿಮಗೆ ನಾನು ಹೇಳ್ತಾ ಇದ್ದೇನೆ ಅಷ್ಟೆ ಅರ್ಥ ಆಗಿಲ್ಲ ಅಂತ ಇಟ್ಕೊಳ್ಳಿ ನೀವೇನು ಮಾಡಿ ಗೊತ್ತಾ ತುಂಬ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ ಮತ್ತು ನಮಗೆ ಅದು ಯಾರು ಅಂತಲೂ ಗೊತ್ತಿಲ್ಲ ನಮ್ಮ ಗುರುಗಳೊಂದು ಮಾತು ಹೇಳೋದುಂಟು ದೇವರದ್ದು ಅನಂತ ರೂಪಗಳು ನಿಂಗೆ ಗೊತ್ತುಂಟಾ ಯಾವುದು ಅಂತ ಹ್ಞೂ ನಮಗೇನು ಗೊತ್ತು ಕೃಷ್ಣ ರಾಮ ಬುದ್ಧ ಕಲ್ಕಿ ಅಷ್ಟೇ ಏನು ಗೊತ್ತಿದೆಯೋ ಅಷ್ಟೇ ಇರಲಿ ಅಂತೂ ದೇವರ ರೂಪಗಳಿಗೆ ಭೇದ ಏನಿಲ್ಲ ಅಲ್ವಾ ಅದೇ ರೀತಿ ಈಗ ಯಾವುದೋ ಒಂದು ದೇವತೆ ಅಂತೂ ಇದ್ದಾರಲ್ವಾ ಉದಾಹರಣೆಗೆ ಏನೋ ಸುಧಾ ಒತ್ತಾಗಿದ್ದಿ ಅಥವಾ ಭಾಗವತವಾಗಿ ಒತ್ತಾಗಿದ್ದೀವಿ ಅಂತ ಇಟ್ಕೊಳ್ಳೋಣ ಅರ್ಥ ಇಲ್ಲ ನನಗೆ ಹೇಗೆ ಹೇಳಬೇಕು ಅಂತ ಅರ್ಥ ಇಲ್ಲ ನಿಮಗೆ ಹೇಗೆ ಕೇಳಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಇಬ್ಬರು ಸರಿಯಾಗಿದ್ದೀವಿ ಆಡಿಯನ್ಸು ಸರಿಯಾಗಿದ್ದಾರೆ ಹೇಳುವವರು ಸರಿಯಾಗಿದ್ದಾರೆ ಒಂದು ಏನು ಒಂದೇ ಪ್ಲಾಟ್ಫಾರ್ಮ್ ಗೊತ್ತಿಲ್ಲ ಅನ್ನೋದೇ ಪ್ಲ್ಯಾಟ್ಫಾರ್ಮ್ ನಮ್ಮದು ಹಾಗಾದರೆ ನಮಗೆ ಗೊತ್ತಾಗಬೇಕು ಆಗ ಏನು ಮಾಡಬೇಕು ಗೊತ್ತಾ ಈ ವಾಕ್ಯದಲ್ಲಿರುವ ಅಕ್ಷರ ಅಭಿಮಾನಿ ದೇವತೆಗಳು ಸ್ವರ ಅಭಿಮಾನಿ ದೇವತೆಗಳು ವಾಕ್ಯ ಅಭಿಮಾನಲ್ಲಿ ಎಷ್ಟು ಅನುಸಂಧಾನ ಹೇಗೆ ಉಂಟೋ ಅದರ ಮೇಲೆ ಹೋಗುತ್ತೆ ಆದರೆ ಒಂದು ಸಾಮಾನ್ಯವಾಗಿ ಹೇಳಬೇಕು ಅಂತ ಹೇಳಿದರೆ ಅಕ್ಷರಾಭಿಮಾನಿ ದೇವತೆಗಳನ್ನು ಸ್ವರಭಾ ಸ್ವರಾಭಿಮಾನಿ ದೇವತೆಗಳನ್ನು ನಾವು ಬೇಡಿಕೊಂಡು ಶಾಸ್ತ್ರವನ್ನು ನಾವು ತಿಳ್ಕೊಳ್ಳಿಕ್ಕೆ ಹೊರಟರೆ ಅದು ನಮ್ಮ ಯೋಗ್ಯತೆ ಎಷ್ಟಿದೆಯೋ ಅಷ್ಟು ಅರ್ಥ ಆಗುತ್ತೆ ಹಾಗೆ ಥಕಾರ ಅದು ಪ್ರಾಣದೇವರಿಂದ ಅಭಿಮನ್ಯವಾದದ್ದು ಅದರಿಂದ ಇಂತಹ ಪ್ರಾಣದೇವರಿಂದ ಅಭಿಮನ್ಯವಾಗಿರುವಂತಹ ಥಕಾರ ಅಕಾರ ಅಂತೂ ಸರ್ವಭಾಗಾತ್ಮಕ ಅದರಿಂದ ಈ ಶಬ್ದಗಳಿಂದ ಸೇರಿರುವಂತಹ ಅಥಾ ಅಂತ ಹೇಳಿ ಏನು ಇದೆ ಅದು ದೇವರ ಬಾಯಿಂದ ಮೊದಲು ಹೊರಟದ್ದು ಯಾವಾಗ ಅಭಿಮಾನಿ ದೇವತೆಗಳು ನಮ್ಮಲ್ಲಿ ಅನುಗ್ರಹವನ್ನು ತೋರಿಸ್ತಾರೋ ಆಗ ನಮಗೆ ಅರ್ಥ ಹೊಳಲಿಕ್ಕೆ ಶುರುವಾಗುತ್ತೆ ಆ ನಮ್ಮ ಗುರುಗಳು ಯಾವಾಗಲೂ ಹೇಳೋರು ಅದು ಪುಸ್ತಕದಲ್ಲಿದ್ದರೆ ಸಾಲಲ್ಲ ಮಸ್ತಕದಲ್ಲಿರಬೇಕು ಅನ್ನೋರು ಆ ಪುಸ್ತಕದಲ್ಲಿದ್ದದ್ದು ಮಸ್ತಕದಲ್ಲಿ ಹೋಗಬೇಕು ಅಂದರೆ ಈ ದೇವತೆಗಳ ಒಂದು ಕೃಪೆ ಆಗಬೇಕಾಗುತ್ತೆ ಅನುಗ್ರಹ ಆಗಬೇಕಾಗುತ್ತೆ ಆದ್ದರಿಂದ ಆ ಒಂದು ನಿಟ್ಟಿನಲ್ಲಿ ಥಾ ಆ ಅಂದರೆ ಭಗವಂತ ಥಾ ಅಂದರೆ ಪ್ರಾಣದೇವರು ಪ್ರಾಯಶಃ ವಿಜಯಧ್ವಜ ಸ್ವಾಮಿಗಳು ಇವರಿಬ್ಬರನ್ನು ಆರಂಭದಲ್ಲಿ ಅಥಾಂತ ಹೀಗೆ ಇಬ್ಬರನ್ನು ಇದ್ದಾರೆ ಇದು ಒಂದು ಮಂಗಳಾಚರಣೆಯ ಕ್ರಮ ಮಂಗಳಾಚರಣೆಯಲ್ಲಿ ಬೇರೆ ಬೇರೆ ರೀತಿಯಾಗಿರುವಂತಹ ಕ್ರಮಗಳಿರುತ್ತೆ ಒಂದು ನಾವು ಸ್ತೋತ್ರ ಮಾಡ್ತಾ ಹೋಗೋದು ಅದೂ ಒಂದು ಕ್ರಮ ಮತ್ತೊಂದು ನಮಸ್ಕಾರ ಮಾಡ್ತೇನೆ ಅಂತ ಹೀಗೆ ತಿಳಿಸೋದು ಇದೂ ಒಂದು ಕ್ರಮ ಸ್ವಾಮಿಗಳು ಇನ್ನೊಂದು ಕ್ರಮವನ್ನು ತೋರಿಸ್ತಾಗಿದ್ದಾರೆ ಅದೇ ಅಥಾ ದೇವರ ಹೆಸರನ್ನು ಹೇಳೋದು ಆ ಅಂದರೆ ನಾರಾಯಣ ಥಾ ಅಂದರೆ ಮುಖ್ಯಪ್ರಾಣ ನಾರಾಯಣ ಮುಖ್ಯಪ್ರಾಣ ಹಾಗೆ ಅಂತ ಹೇಳೋದಿದೆ ಅಲ್ವಾ ಅದಕ್ಕಿಂತ ದೊಡ್ಡ ಮಂಗಳಾಚರಣೆ ಏನು ಬೇಕು ತತ್ವಸಂಖ್ಯಾನ ಅಂತ ಒಂದು ಗ್ರಂಥ ಇವತ್ತು ಹೇಳಿ ಬಿಟ್ಟು ಬಿಟ್ಟುಬಿಡ್ತೇನೆ ತತ್ವಸಂಖ್ಯಾನ ಅಂತ ಒಂದು ಗ್ರಂಥ ಆ ಗ್ರಂಥದಲ್ಲಿ ಆಚಾರ್ಯರು ಆರಂಭ ಆಗುವುದೇ ಸ್ವತಂತ್ರ ಅಸ್ವತಂತ್ರ ದ್ವಿವಿಧಂ ತತ್ವಮಿಷ್ಯತೆ ನೇರ ವಿಷಯಕ್ಕೆ ಹೋಗ್ತಾರೆ ಹಾಗಾದರೆ ಮಂಗಳಾಚರಣೆ ಮಾಡಲಿಲ್ಲ ಅಲ್ವಾ ಆಚಾರ್ಯರು ಅದು ಹೇಗೆ ಮರೆತರು ಆಚಾರ್ಯ ಮಧ್ವರು ಅಂತ ಒಂದು ಪ್ರಶ್ನೆ ಬಂದಾಗ ಅದಕ್ಕೆ ಟೀಕಾರಾಯರು ಹೇಳ್ತಾರೆ ನಿನ್ಗೆ ಯಾರು ಹೇಳಿದ್ದು ಮಂಗಳಾಚರಣೆ ಮಾಡಲಿಲ್ಲ ಅಂತ ದೇವರು ಸ್ವತಂತ್ರ ದೇವರನ್ನು ಬಿಟ್ಟು ಇತರರೆಲ್ಲ ಅಸ್ವತಂತ್ರ ಅಂತ ಹೇಳೋದಿದೆ ಅಲ್ವಾ ಆ ನೆನಪು ಮಾಡಿಕೊಳ್ಳೋದಿದೆ ಅಲ್ವಾ ಅದಕ್ಕಿಂತ ದೊಡ್ಡ ಮಂಗಳಾಚರಣೆ ಬೇಕಾ ಅಂತ ಕೇಳ್ತಾರೆ ಹಾಗೆ ವಿಜಯಧ್ವಜ ಸ್ವಾಮಿಗಳು ಮಹಾ ಈ ಭಾಗವತವನ್ನು ಬರೆಯುವಂತಹ ಮಹಾ ದೊಡ್ಡ ಕೆಲಸ ಅದು ಆ ಕೆಲಸವನ್ನು ಮಾಡಬೇಕಾದ್ರೆ ಆರಂಭದಲ್ಲಿ ಅಥಾ ಅಂತ ಹೇಳಿಬಿಡ್ತಾರೆ ಆ ನಾರಾಯಣ ಥಾ ಮುಖ್ಯ ಪ್ರಾಣ ನೀವೇ ಇದನ್ನು ನಡೆಸಬೇಕಪ್ಪ ಅಂತ ಈ ಚಿಂತನೆಯಿಂದ ಸ್ವಾಮಿಗಳು ಅಥ ಅಂತ ಇನ್ನೊಂದು ಅರ್ಥದಲ್ಲಿ ಈ ಶಬ್ದವನ್ನು ನೋಡಿದಾಗ ಮುಂದೆ ಕಲಿಮಲ ಅಪನುಕ್ತಯೇ ಕಲಿಯ ಮಲವನ್ನು ಹೋಗಲಾಡಿಸ್ಕೊಳ್ ಹೋಗಲಾಡಿಸ್ಬೇಕು ಅಂತ ಹೇಳಿ ದೇವತೆಗಳು ಪ್ರಾರ್ಥನೆ ಮಾಡಿದ್ರು ಅಂತ ಏನು ವಿಜಯಧ್ವಜ ಸ್ವಾಮಿಗಳು ಹೇಳ್ತಾರೆ ಅದರ ಅರ್ಥವನ್ನು ನಾವು ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಚಿಂತನೆಯ ಭಾಗ ಅಸ್ಮಾಕಂ ಗುರುನಾಮ ಅಂತರ್ಗತ ಅಸ್ಮಾಕಂ ಪರಮ ಗುರುನಾಮ ಅಂತರ್ಗತ ಶ್ರೀ ಭಾರತೀರಮಣ ಅಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು